ನಮಸ್ತೆ ವಸವಿ ಸಾಹಿತ್ಯ ಕಲಾವಿದಿಗೆ ಅರ್ಪಿಸುವ ಕಥಾವಾಚನ ರೂಪದರ್ಶಿ ಭಾಗ ಹದ್ನಾಕು ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮನೆಯೊಳಗೆ ಹೋಗಿ ಅವರು ಕೊಟ್ಟ ಔಷಧವನ್ನು ಒಂದು ಕಡೆ ಭದ್ರವಾಗಿ ಇಟ್ಟು ಪಾದ್ರಿಯನ್ನು ನೋಡಿ ಗಾರ್ಡಿಯ ಏನು ಹೇಳಿದರು ಎಂದು ಕೇಳಿದೆ ಎಲ್ಲವೂ ದೇವನ ಕೈಯಲ್ಲಿದೆ ಎಂದರು ನಾನು ಪುನಃ ಸಂಜೆಗೆ ಸಾಧ್ಯವಾದರೆ ಬರುತ್ತೇನೆ ಬಾಂಬಿಯನ್ನು ಕರೆದುಕೊಂಡು ಪಾದ್ರಿ ಹೋದ ಹತ್ತಿವಿನಿಂದ ನನಗೆ ಮೈಯಲ್ಲಿ ಸ್ವಲ್ಪ ಉತ್ರಾಣವಿರಲಿಲ್ಲ ಗಾರ್ಡಿಯ ಅವರ ಮನೆಯಲ್ಲಿ ಒಂದು ಬಟ್ಟಲು ಮಿಶ್ರವಾದ ಹಾಲನ್ನು ಕುಡಿದುದಲ್ಲದೆ ಎರಡು ದಿನಗಳಿಂದಲೂ ಏನೂ ತಿಂದಿರಲಿಲ್ಲ ಆದ್ರೆ ಹೋಗುವಾಗೆ ಸ್ವಲ್ಪ ಚಿಲ್ಲರೆ ಹಣವನ್ನು ಕೊಟ್ಟು ಹೋಗಿದ್ದ ಆ ಕಾಸನ್ನು ನನ್ನ ಹಸಿವಿಗೆ ಉಸು ಉಪಯೋಗಿಸಿಕೊಳ್ಳಲೇ ಆ ಕಾಸಿನಿಂದ ಆ ದಿನ ಅಜ್ಜಿಗೆ ಹಾಲು ಕೊಳ್ಳಲೆ ನಮ್ಮ ಸ್ಥಿತಿಯನ್ನು ನೋಡಿ ನನಗೆ ಬಹು ಕಣ್ಣೀರು ಬಂತು ಕೈಗಳಿಂದ ಮುಖ ಮುಚ್ಚಿಕೊಂಡು ಹತ್ತು ಬಿಟ್ಟೆ ಮನೆಯಲ್ಲಿ ಎರಡು ಜೀವ ಒಂದೇ ಒಂದು ತುತ್ತು ಅನ್ನವಿಲ್ಲ ಒಂದು ಗುಟುಕು ಹಾಲಿಲ್ಲ ನೀನು ನಮಗೆ ಕೊಟ್ಟಿದ್ದ ಹಣವನ್ನೆಲ್ಲ ಅದು ಸುರಕ್ಷಿತವಾಗಿರಲೆಂದು ಅಜ್ಜಿ ಜಿಯೋವನಿ ಸಾಹುಕಾರರಲ್ಲಿ ಕೊಟ್ಟಿದ್ದಳು ಅದರಿಂದ ನನ್ನ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಹಣವನ್ನು ಮಾತ್ರವೇ ತಂದಿದ್ದಳು ಮೆಕ್ಕ ಸುಮಾರು ಆರು ಸಾವಿರ ಫ್ಲಾರಿ ಅವರಲ್ಲಿದ್ದವು ಅವರ ಮನೆಯಲ್ಲಿ ಈಗ ಅನ್ನವಿಲ್ಲ ಜಿಯೋವನಿಯವರ ಬಳಿಗೆ ಹೋಗಿ ಅವರನ್ನು ಕೇಳಿ ತರಲು ಮನೆಯಲ್ಲಿ ಮನೆಯನ್ನು ಬಿಟ್ಟು ಹೇಗೆ ಹೋಗಲಿ ನನಗೆ ಜಿಯೋವನಿಯವರ ಪರಿಚಯವೂ ಅಷ್ಟಾಗಿರಲಿಲ್ಲ ಉಸಿರಾಡುವುದಕ್ಕೆ ಅಜ್ಜಿ ಬಹಳ ನರಳುತ್ತಿದ್ದಳು ಕಣ್ಗಳು ಮುಚ್ಚಿ ಹೋಗಿದ್ದವು ಮಾತನಾಡಿಸಿದರೆ ಮಾತಿಲ್ಲ ಮಾತು ನಿಂತು ಹೋಗಿತ್ತು ಕೈಕಾಲು ಅಲುಗಾಡಿಸಲು ಸಹ ಈಗ ಅವಳಲ್ಲಿ ಶಕ್ತಿ ಇರಲಿಲ್ಲ ಅಂತ್ಯ ಕಾಲ ಸಮೀಪಿಸುತ್ತಿದೆ ಎಂದು ನನಗೆ ತಿಳಿಯಿತು ಹಾಲಿನವನು ಬಂದು ಹಾಲು ಬೇಕೇ ಎಂದು ಕೇಳಿದ ಇದ್ದ ಚಿಲ್ಲರೆಯನ್ನು ಕೊಟ್ಟು ಪಥ್ಯಕ್ಕೆ ಹಾಲನ್ನು ಕೊಂಡೆ ನನಗೆ ಸ್ವಲ್ಪ ಹಾಲು ಸಾಲ ಕೊಡದವನನ್ನು ಕೇಳಿಕೊಂಡೆ ಹಾಲಿನವನು ಕನಿಕರಪಟ್ಟು ನಾಲ್ಕು ಬಟ್ಟಲು ಹಾಲನ್ನು ಸಾಲವಾಗಿ ಕೊಟ್ಟು ಹೋದ ಪಥ್ಯದ ಅರ್ಧ ಹಾಲನ್ನು ಬೇರೆ ಇಟ್ಟು ಕುಡಿಯುವುದಕ್ಕೆ ಮಿಕ್ಕ ಹಾಲನ್ನು ಬಟ್ಟಲಿಗೆ ಹಾಕಿಕೊಂಡೆ ದೈವ ನನ್ನನ್ನು ನೋಡಿ ನಕ್ಕಿತು ನನಗೆ ದುಃಖ ಉಕ್ಕಿ ಬಂತು ಹೆತ್ತ ತಾಯಿಯೇ ಆದ ಅಜ್ಜಿ ಸಾಯುತ್ತಿದ್ದಾಳೆ ನಾನು ಈಗ ಹಾಲು ಕುಡಿಯಲೇ ಅಯ್ಯೋ ದುರ್ದೈವೇ ದುರ್ದೈವ್ಯ ದುರ್ದೈವೇವೇ ನನ್ನ ಕೈಯಿಂದ ಏನು ಮಾಡಿಸುತ್ತಿದ್ದೆ ಎನ್ನುತ್ತಿರುವಾಗಲೇ ಕಣ್ಣೀರು ದಾರಿಯಾಗಿ ಹರಿಗಿತು ಕೈ ನಡುಗಿತು ಹಾಲನ್ನು ದೂರ ಇಟ್ಟುಬಿಟ್ಟೆ ಅಜ್ಜಿಯ ಬಳಿಗೆ ಬಂದು ಮೈತಟ್ಟಿ ಅಜ್ಜಿ ಅಜ್ಜಿ ಎಂದು ಕಿವಿಯಲ್ಲಿ ಕೂಗಿದೆ ಪ್ರಜ್ಞೆ ಇರಲಿಲ್ಲ ಕಣ್ಣನ್ನು ಒಂದು ಸಾರಿ ತೆಗೆದು ನನ್ನನ್ನು ನೋಡಿದಳು ಆ ನೋಟ ಬರೀ ಶೂನ್ಯ ಪುನಃ ಕಣ್ಣು ಮುಚ್ಚಿ ಹೋಯಿತು ಆಗ ಎರಡು ಗಂಟೆಗೆ ಕೊಡೆಂದು ಹೇಳಿದ ಔಷಧವನ್ನು ಕೊಡೋಣವೆಂದು ಆ ಪುಟ್ಟ ಪೊಟ್ಟಣವನ್ನು ಕೈಗೆ ತೆಗೆದುಕೊಂಡೆ ಇನ್ನು ಯಾವ ಔಷಧದಿಂದಲೂ ಏನು ಪ್ರಯೋಜನವಿಲ್ಲವೆಂದು ತಿಳಿದು ಬಂದಿದ್ದರೂ ಮನಸ್ಸಿನ ಚಪಲಕ್ಕೆ ಆ ಪೊಟ್ಟಣವನ್ನು ಬಿಚ್ಚಿದೆ ಅದರಲ್ಲಿ ಐವತ್ತು ಫ್ಲಾರಿನ್ ಬಾಳುವ ಚಿನ್ನದ ನಾಣ್ಯ ಹೊಂದಿತ್ತಲ್ಲದೆ ಬೇರೇನೂ ಇರಲಿಲ್ಲ ಗಾರ್ಡಿಯ ಅವರ ಕರುಣೆ ಅದು ನನ್ನ ದುಃಖವನ್ನು ಸಂಕಟವನ್ನು ಆ ಸಮಯದಲ್ಲಿ ಅದು ಇನ್ನೂ ಹೆಚ್ಚಿಸಿತು ಸೃಷ್ಟಿಸಿದ ದೈವವೇ ನನ್ನನ್ನು ಕನಿಕರಿಸದಿದ್ದ ಮೇಲೆ ನನ್ನನ್ನು ಇನ್ನಾರು ಕಣಿಕರಿಸಿದರೇನು ಬಿಟ್ಟರೇನು ಎಂದು ದೈವದ ದೈವದ ಮೇಲೆ ನಾನೇ ದ್ರೋಹವನ್ನು ಹೊರಿಸಿದೆ ಮರುಕ್ಷಣವೇ ನನಗೆ ಹೊಳೆಯಿತು ಪಾದ್ರಿಯನ್ನು ನಮ್ಮ ಮನೆಗೆ ಕೊಟ್ಟು ಕಳಿಸುತ್ತಿದ್ದದ್ದು ಗಾರ್ಡಿಯಾ ಅವರನ್ನು ಕೊಟ್ಟು ಕಳಿಸಿದದ್ದು ದೈವವೇ ಅಲ್ಲವೇ ದೇವನು ತಾನೇ ಬಂದು ಕೊಡುತ್ತಾನೆಯೇ ಮಾಡುತ್ತಾನೆಯೇ ಇತರರಿಂದ ಮಾಡಿಸುತ್ತಾನೆ ಅದು ನಮಗೆ ಗೋಚರವಾಗುವುದಿಲ್ಲ ಅಷ್ಟೇ ಎಂದು ಸಮಾಧಾನ ಹೇಳಿಕೊಂಡೆ ಕಾಯಿಸಲಿಕ್ಕೆ ಇಟ್ಟ ಪಥ್ಯದ ಹಾಲು ಉಕ್ಕಿ ಬರುವುದರಲ್ಲಿತ್ತು ಅದನ್ನು ಇಳಿಸಿ ಒಂದು ಬಟ್ಟಲಿನಲ್ಲಿ ಸ್ವಲ್ಪ ಹಾಕಿ ಆರಿಸಿ ಅಜ್ಜಿಯ ಬಾಯಿಯನ್ನು ಬಿಡಿಸಿ ನಾಲ್ಕಾರು ಚಮಚ ಹಾಲನ್ನು ಹಾಕಿದೆ ಅದನ್ನು ಗುಟುಕರಿಸಿದಳು ಆರನೆಯ ಚಮಚ ಹಾಲು ಬಾಯಿಯಿಂದ ಹೊರಚೆಲ್ಲಿ ಪುನಃ ಒಂದು ಚಮಚದಷ್ಟು ಬಾಯಿಗೆ ಹಾಕಿದೆ ಅದು ಈಚೆಗೆ ಬಂತು ಗಂಟಲಲ್ಲಿ ಶ್ಲೇಷ್ಮ ತುಂಬಿರುವ ಶಬ್ದ ಕೇಳಿತು ನಾನು ದಿಕ್ಕು ಕೆಟ್ಟು ಅಜ್ಜಿಯನ್ನು ನೋಡುತ್ತಾ ಕುಳಿತು ಬಿಟ್ಟೆ ಎರಡು ಮೂರು ಗಂಟೆ ಕಾಲ ಬಿಟ್ಟಿದ್ದ ಮಳೆ ಪುನಃ ಬಿರುಸಿನಿಂದ ಮೊದಲಾಯಿತು ಚಳಿಯು ಹೆಚ್ಚಿತು ಬೆಂಕಿಯ ಗೋಡಿನಲ್ಲಿ ಬೆಂಕಿ ಮಾಡಲು ಮನೆಯಲ್ಲಿ ಕಟ್ಟಿಗೆ ಆಗಿ ಹೋಗಿತ್ತು ಆರಿದ ಇದ್ದಲನ್ನೇ ಬೆಂಕಿ ಮಾಡಿ ಅದರಿಂದ ಅಜ್ಜಿಯ ಮೈಗೆ ಕಾಪಾಟ ಕೊಡುತ್ತಾ ಕುಳಿತುಕೊಂಡೆ ಬಾಂಬಿ ಆ ದಿನ ಮನೆಯಿಂದ ಬರುವಾಗ ಎರಡು ರೊಟ್ಟಿ ತುಣುಕುಗಳನ್ನು ಸಂಗಡ ತಂದಿದ್ದಳು ಅದನ್ನು ಅವಳು ತಿಂದಿರಲಿಲ್ಲ ಬಹುಶಃ ದೈವ ಅದನ್ನು ನನಗಾಗಿ ಇಟ್ಟಿತ್ತು ಏನು ಆಗ ಅದು ನನ್ನ ಕಣ್ಣಿಗೆ ಬಿತ್ತು ಬಾಂಬಿ ನಿನ್ನ ಬಾಯಿಯ ಅನ್ನವನ್ನು ನಾನು ಕಿತ್ತು ತಿನ್ನುತ್ತಿದ್ದೇನೆಂದು ಹೇಳಿಕೊಂಡು ಆ ಮಹಾ ಸಂಕಟದ ಸಮಯದಲ್ಲೂ ಹಸಿವಿನ ಉಪದ್ರವವನ್ನು ಸಹಿಸಲಾರದೆ ತಿಂದೆ ಸ್ವಲ್ಪ ನೀರು ಕುಡಿದೆ ದ್ರೋಹಿ ದೈವ ಆ ಕೆಲಸವನ್ನು ನನ್ನ ಕೈಯಿಂದ ಮಾಡಿಸಿತು ಎಷ್ಟು ಕಾಪಾಡಿಕೊಟ್ಟರೂ ಅಜ್ಜಿಯ ಮೈ ತಣ್ಣಗೆ ಕೊರೆಯುತ್ತಿತ್ತು ಅಜ್ಜಿ ಅಜ್ಜಿ ಎಂದು ಕಿವಿಯಲ್ಲಿ ಕೂಗಿದೆ ಕೈಗಳ ಮೇಲೆ ಇಟ್ಟು ತಟ್ಟಿದೆ ಜೀವವಿರುವ ಸೂಚನೆ ಕಂಡು ಬರಲಿಲ್ಲ ಮೂಗಿನ ಬಳಿ ಬೆರಳಿಟ್ಟು ನೋಡಿದೆ ಇಲ್ಲ ಶ್ವಾಸವಿಲ್ಲ ಶಾಖವಿಲ್ಲ ಕಣ್ಣು ರೆಪ್ಪೆಯನ್ನು ಬಿಡಿಸಿ ನೋಡಿದೆ ದೃಷ್ಟಿ ಇಲ್ಲ ಎದೆಯಲ್ಲಿ ಹೃದಯದ ಬಳಿ ಇಟ್ಟು ನೋಡಿದೆ ಅಜ್ಜಿಯ ಪ್ರಾಣ ಇರಲಿಲ್ಲ ಬಹುಶಃ ನಾನು ಕುಡಿಸಿದ ಚಮಚೆಯ ಹಾಲು ಈಚೆಗೆ ಬಂದಾಗಲವಳ ಪ್ರಾಣ ಹೋಗಿರಬೇಕು ಎಂದುಕೊಂಡೆ ಆಕೆಗೆ ನನ್ನ ಕೊನೆಯ ಋಣದ ಪಾಲು ನಾಲ್ಕು ಚಮಚೆ ಹಾಲು ನನ್ನ ದುಃಖವನ್ನು ಯಾರೊಡನೆ ಹೇಳಿಕೊಳ್ಳಲಿ ನನ್ನ ಸಂಕಟವನ್ನು ಕೇಳುವವರು ಯಾರು ಅಯ್ಯೋ ಅಜ್ಜಿ ಇನ್ನು ನೀನೆಲ್ಲಿ ನನಗೆ ನೀನೆಲ್ಲಿ ನನಗೆ ಇನ್ನು ಯಾರು ದಿಕ್ಕು ಯಾರು ದಿಕ್ಕು ಅಯ್ಯೋ ಜಿಯೋವನಿ ಹೆಂಡತಿ ನಿನ್ನನ್ನು ಕೊಂದಳು ಅವಳೇ ನನ್ನನ್ನು ಕೊಂದಳು ಆ ಕರುಣೆ ಇಲ್ಲದ ಸರ್ಪ ಎಂದು ಗಟ್ಟಿಯಾಗಿ ಅತ್ತೆ ಹೊರಗೆ ಹರಿಯುತ್ತಿದ್ದ ಮಳೆಯ ತೆರೆದಂತೆ ನನ್ನ ಕಣ್ಣೀರು ಹರಿಯಿತು ಎಷ್ಟು ಹೊತ್ತೆನು ಎಷ್ಟು ಹೊತ್ತು ಹತ್ತೆನೋ ನಾನರಿಯೆ ದೇವಾಲಯದಲ್ಲಿ ಅಂದು ವಿಶೇಷ ಕಾರ್ಯಕ್ರಮಗಳಿದ್ದುದರಿಂದ ಪಾದ್ರಿ ಸಂಜೆ ಬರಲಾಗಲಿಲ್ಲವೆಂದು ನನಗೆ ಮಾರನೇ ದಿನ ತಿಳಿದು ಬಂತು ಹತ್ತು ಹತ್ತು ನನಗೆ ಸಾಕಾಗಿ ಹೋಯಿತು ಬಾಂಬೆಯನ್ನು ಅವಳ ತಾಯಿಯನ್ನು ಕರೆಯೋಣವೇ ಎಂದಿತು ಮನಸ್ಸು ಬೇಡ ನನ್ನ ದಾರುಣ ದುಃಖವನ್ನು ನಾನೇ ಅನುಭವಿಸುತ್ತೇನೆ ನಾನು ಅಜ್ಜಿಯೊಡನೆ ಸಾಯುತ್ತೇನೆ ಎಂದುಕೊಂಡೆ ದೈವವನ್ನು ಶಪಿಸಿದೆ ನನ್ನನ್ನು ಶಪಿಸಿಕೊಂಡೆ ಆಗ ಸಂಜೆ ಆಗಿ ಹೋಗಿತ್ತು ಮನೆಯಲ್ಲಿನ ಲಾಂದ್ರವನ್ನು ಹೊತ್ತಿಸಿದೆ ಅಜ್ಜಿ ಭಾನುವಾರದ ದಿನಗಳಲ್ಲಿ ದೇವಾಲಯದಲ್ಲಿ ಹೋಗುತ್ತಿದ್ದಾಗ ಉಪಯೋಗಿಸುತ್ತಿದ್ದ ಒಂದು ಶುಭ್ರವಾದ ಬಿಳಿಯ ಉಡುಪು ಮನೆಯಲ್ಲಿತ್ತು ಅದನ್ನು ಅವಳಿಗೆ ಕಷ್ಟಪಟ್ಟು ತುಡಿಸಿದೆ ಹಾಸಿಗೆಯ ಹಳೆಯ ಬಟ್ಟೆಗಳನ್ನು ತೆಗೆದುಹಾಕಿ ಬೆಳ್ಳಗೆ ಶುಭ್ರವಾಗಿದ್ದ ಹೊದಿಕೆಯನ್ನು ಹಾಸಿ ಅದರ ಮೇಲೆ ಅವಳನ್ನು ಮಲಗಿಸಿ ಅಜ್ಜಿ ಕೈಗಳೆರಡನ್ನೂ ಹೊರಕ್ಕೆ ತಂದು ದೇವನನ್ನು ನಮಸ್ಕರಿಸುವಂತೆ ಎದೆಯ ಮೇಲೆ ಜೋಡಿಸಿ ಪ್ರಾರ್ಥನಾ ಗೃಹದಲ್ಲಿದ್ದ ಶಿಲುಬೆಯನ್ನು ತಂದು ಅಜ್ಜಿಯ ಎದೆಯ ಮೇಲಿಟ್ಟು ಪಕ್ಕದಲ್ಲಿ ಎರಡು ಮೇಣದ ಬತ್ತಿಗಳನ್ನು ಹೊತ್ತಿಸಿಟ್ಟು ನಿರ್ಮಲ ಮನಸ್ಸಿನಿಂದ ಮೊಣಕಾಲೂರಿ ಅವಳ ಕಾಲದ ಸೇಲಿ ಕುಳಿತು ಇರುವ ತಂದೆಯೇ ನನ್ನ ಅಜ್ಜಿಯನ್ನು ನಿನ್ನ ಬಳಿಗೆ ಕರೆದುಕೋ ನಿನ್ನ ಕರುಣೆ ಅವಳನ್ನು ಕ್ಷಮಿಸಲಿ ನಿನ್ನ ರಾಜ್ಯ ಬರಲಿ ಎಂದೆಲ್ಲ ಪ್ರಾರ್ಥಿಸಿ ಅಜ್ಜಿಯ ಮೈ ಬೈಬಲ್ನಿಂದ ದೇವನು ಹೇಳಿದ ವಾಕ್ಯವನ್ನು ಓದುತ್ತಿದ್ದೆ ಹಾಗೆಯೇ ಹಾಗೆಯೇ ಯಾವಾಗ ನಿದ್ದೆ ಹೋದೆನೋ ನನಗೆ ತಿಳಿಯದು ಸತ್ತ ಅಜ್ಜಿಯ ಪಕ್ಕದಲ್ಲಿ ಮಲಗಿ ನಿದ್ದೆ ಹೋಗಿದ್ದೆ ಬೈಬಲ್ ಹಿಡಿದಿದ್ದ ನನಗೆ ಭಯವಾಗಲಿಲ್ಲ ಹಿಂದೆ ನನಗೆ ಮೈಯಲ್ಲಿ ಚೆನ್ನಾಗಿ ಇಲ್ಲದಿದ್ದಾಗ ಆ ದಿನಗಳಲ್ಲಿ ಅಜ್ಜಿ ನನ್ನ ಪಕ್ಕದಲ್ಲಿ ಮಲಗುತ್ತಿದ್ದಳು ಇಂದು ಹಾಗೆಯೇ ಎಚ್ಚರವಾದಾಗ ಬೆಳಕಾಗಿತ್ತು ಮಳೆ ನಿಂತಿತ್ತು ನಾಲ್ಕು ದಿನಗಳಾದ ಮೇಲೆ ಸೂರ್ಯನ ಬೆಳಕನ್ನು ಪುನಃ ಕಂಡೆ ಹೊರಕ್ಕೆ ಬಂದು ನೋಡಿದೆ ಅನೇಕ ವರ್ಷಗಳಿಂದ ಬಾಗಿಲು ಹಾಕಿದ್ದ ನೆರೆಮನೆ ತೆರೆದಿತ್ತು ನನ್ನ ಲಿಸ್ಸಾ ತಾಯಿ ಬಂದಿರಬಹುದೆಂದು ಆಶೆ ಉಂಟಾಗಿ ಹೊರಗೆ ನಿಂತಿದ್ದ ಕೆಲಸದವನ ಹತ್ತಿರ ನನ್ನ ಅಜ್ಜಿ ಸತ್ತು ಹೋದಳು ಎಂದು ತಿಳಿಸಿದೆ ಆ ಸುದ್ದಿಯನ್ನು ಅವನು ಒಡನೆ ಯಜಮಾನ ತಿಳಿಸಿದ ನನ್ನನ್ನು ಸಾಕಿದ ತಾಯಿ ಲಿಸ್ಸಾ ಅಜ್ಜಿಗೂ ಆಕೆಗೂ ಬಹುದಿನದ ಪರಿಚಯ ಬಹುದಿನದ ಸ್ನೇಹ ಆಕೆ ನಮ್ಮ ಮನೆಯೊಳಕ್ಕೆ ಓಡಿ ಬಂದು ಅಜ್ಜಿಯ ಕಳೆಬರವನ್ನು ಕಂಡು ಕಣ್ಣೀರು ತುಂಬಿ ನನ್ನನ್ನು ಸಮಾಧಾನ ಪಡಿಸಿ ಇಷ್ಟೆಲ್ಲಾ ನೀನೊಬ್ಬನೇ ಮಾಡಿದೆಯಾ ನಮಗೆ ಬಂದು ಹೇಳಬಾರದಿತ್ತೇ ನಿನ್ನೆ ಬಂದೆವು ಮಳೆಯಾದ್ದರಿಂದ ಮನೆಯನ್ನು ಚೊಕ್ಕ ಮಾಡಬೇಕಾದ್ದರಿಂದ ಬರಲಾಗಲಿಲ್ಲ ರಾತ್ರಿಯೆಲ್ಲ ನೀನೊಬ್ಬನೇ ಇಲ್ಲೇ ಇದ್ದೆಯಾ ಅಯ್ಯೋ ನನ್ನ ಕಂದ ಎಂದು ನನ್ನ ತಂದೆ ನನ್ನ ತಲೆಯ ತಲೆಯನ್ನು ತಡವಿ ಎದೆಗೆ ಅಪ್ಪಿಕೊಂಡು ಬಹು ಅತ್ತಳು ನನ್ನ ಲಿಸಾ ತಾಯಿ ನಮ್ಮ ಮನೆಯ ಇನ್ನೊಂದು ಪಕ್ಕದ ಮನೆ ಒಬ್ಬ ಕಟುಕನದು ಅವನು ಪ್ರಾಣಿಗಳನ್ನು ಕೊಂದು ಜನರಿಗೆ ಮಾಂಸ ವಿಕ್ರಯ ಮಾಡುವವನು ಜೀವವಿರುವಾಗಲೇ ಪ್ರಾಣಿಗಳ ಕತ್ತು ಕೊಯ್ದು ಕೊಯ್ದು ಅವನ ಹೃದಯವು ಅಷ್ಟೇ ಕಠಿಣವಾಗಿತ್ತು ಒಂದು ಸಲ ಯಾವುದೋ ಜಗಳಕ್ಕೆ ಮನಸ್ತಾಪಕ್ಕೆ ಪ್ರಾಣಿಗಳನ್ನು ಕಡಿಯುತ್ತಿದ್ದ ಮಚ್ಚಿನಿಂದ ತನ್ನ ಹೆಂಡತಿಯ ತಲೆಯನ್ನು ಒಂದೇ ಏಟಿಗೆ ಕತ್ತರಿಸಿ ಹಾಕಿದ್ದ ಸಾವು ಕಾರಣಾದ್ದರಿಂದ ನ್ಯಾಯದ ಕಟ್ಟಣೆಗಳನ್ನು ದಾಟಿದ್ದ ಒಂದೆರಡು ಸಲ ನಾವು ಹುಡುಗರು ಅವನ ಆಡಿನ ಮರಿಗಳ ತಲೆಯನ್ನು ಕಡಿಯುತ್ತಿದ್ದಾಗ ನಾಲ್ಕಾರು ಮರಿಗಳನ್ನು ಅವನ ಕೈಗೆ ಸಿಕ್ಕದಂತೆ ಚಲ್ಲಾಪಿಲ್ಲಿಯಾಗಿ ಓಡಿಸಿ ಅವುಗಳನ್ನು ಅವು ಆಗ ಮರಣದಿಂದ ಕಾಪಾಡಿದ್ದೆವು ಅದಕ್ಕಾಗಿ ಅವನು ನನ್ನ ಮೇಲೆ ವಿಷ ಕಾರುತ್ತಿದ್ದ ನನ್ನ ಅಜ್ಜಿ ಅಳಿದುದಕ್ಕೆ ಅವನು ಬಲು ಸಂತೋಷ ಪಟ್ಟನಂತೆ ಅಜ್ಜಿ ತತ್ತ ಬೆಳಗ್ಗೆ ನಾನು ಹೊರಗೆ ನಿಂತಿದ್ದಾಗ ನನ್ನನ್ನು ನೋಡಿ ನಿನ್ನ ಅಜ್ಜಿ ತತ್ತಳಂತೆ ಬಹು ಸಂತೋಷ ಇನ್ನು ನೀನೇ ಯಾವಾಗ ಸಾಯುತ್ತೀಯೆ ಎಂದು ಕೇಳಿದ ನನಗೆ ಅಳು ಬಂದಿತ್ತು ಅವನ ಎದುರಿಗೆ ನಿಲ್ಲದೆ ಮನೆಯೊಳಕ್ಕೆ ಹೋದೆ ಲಿಸ್ಸಾ ತಾಯಿ ದೇವಾಲಯದವರಿಗೆ ಆಗಲೇ ಸಮಾಚಾರ ಕೊಟ್ಟು ಕಳಿಸಿದಳು ಅಷ್ಟು ಹೊತ್ತಿಗೆ ಪಾದ್ರೆಯೂ ಬಂದ ದೇವಾಲಯದಿಂದ ಇನ್ನಿಬ್ಬರು ಬಂದರು ಲಿಸ್ಸಾ ತಾಯಿ ಗಂಡನ್ ನನ್ನೆಟ್ಟಿಗೆ ನನ್ನ ಬಳಿಗೆ ಬಂದು ಕಣ್ಣೀರು ತುಂಬಿ ನನ್ನ ತಲೆ ತಡವಿ ಮಗು ನಮ್ಮೊಡನೆ ಬಂದು ಹೇಳಬಾರದಿತ್ತೆ ನಾವು ಸತ್ತು ಹೋಗಿರಲಿಲ್ಲವಷ್ಟೇ ನಿನ್ನ ಅಜ್ಜಿಗೆ ಕಾಯಿಲೆಯಾಗಿರೋಳೆಂದು ನಮಗೇಕೆ ಹೇಳಲಿಲ್ಲ ನಾವು ಊರಿಗೆ ಬಂದುದನ್ನು ನೀನು ಅರಿಯಾ ಎನ್ನುವಷ್ಟರಲ್ಲಿ ಲಿಸ್ಸಾ ತಾಯಿ ನನ್ನ ಹತ್ತಿರ ಬಂದು ನನ್ನ ಕಣ್ಣೀರು ಹೊರ ಹೊರಸಿ ನಮಗೂ ನಿನ್ನಂತ ಮಕ್ಕಳಿರುವರು ನಾನು ಸಾಕಿದ ಮಗು ನೀನು ಎಂದು ನನ್ನನ್ನು ತನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ತಿನ್ನುವುದಕ್ಕೆ ಕೊಟ್ಟು ಹಸಿವಿನಿಂದ ದುಃಖದಿಂದ ಎಷ್ಟು ಚೊರಗಿದ್ದೀಯೇ ಮಗುವೆ ಎಂದು ಅಂತಃಕರಣದಿಂದ ಕಣ್ಣೀರಿಟ್ಟು ಬಿಸಿ ಗಂಜಿಯನ್ನು ಕುಡಿಯಲು ಕೊಟ್ಟು ಆ ನಂತರ ನನ್ನನ್ನು ನನ್ನ ಮನೆಗೆ ಕರೆತಂದಳು ಅಷ್ಟು ಹೊತ್ತಿಗೆ ದೇವಾಲಯದಿಂದ ಶವವನ್ನು ತೆಗೆದುಕೊಂಡು ಹೋಗಲು ಗಾಡಿ ಬಂದು ಮನೆಯ ಮುಂದೆ ನಿಂತಿತ್ತು ನನ್ನೊಡನೆ ಆಡಿ ಓಡಿ ನಲಿಯುತ್ತಿದ್ದ ಸ್ನೇಹಿತರೆಲ್ಲ ಬಂದಿದ್ದರು ಬಾಂಬಿಯು ಅವಳ ತಾಯಿಯ ಜೊತೆ ಬಂದಿದ್ದಳು ನಾನು ಬಾಂಬಿಯ ಕೈ ಹಿಡಿದುಕೊಂಡು ಬಾಂಬಿ ನನ್ನ ಅಜ್ಜಿ ಸತ್ತು ಹೋದಳು ಎಂದು ಅತ್ತೆ ಅವಳು ಅತ್ತಳು ಬಾಂಬಿಯ ತಾಯಿ ನಮ್ಮನ್ನು ಸಮಾಧಾನ ಪಡಿಸಲು ಯತ್ನಿಸಿ ತಾನು ಅತ್ತಳು ಲಿಸ್ಸಾ ನನ್ನೆಟ್ಟಿ ಇಬ್ಬರು ಅತ್ತರು ನನ್ನ ಸ್ನೇಹಿತರೆಲ್ಲ ಅತ್ತರು ಎಲ್ಲರ ಮನೆಯೊಳಕ್ಕೆ ಹೋದೆ ಒಂದು ಮರದ ಪೆಟ್ಟಿಗೆಯಲ್ಲಿ ನಮ್ಮ ನನ್ನ ಅಜ್ಜಿಯನ್ನು ಮಲಗಿಸಿದ್ದರು ಬೆಳ್ಳಿಯ ಶಿಲುಬೆಯ ಗುರುತಿದ್ದ ಒಂದು ಬಟ್ಟೆಯನ್ನು ಓದಿಸಿದ್ದರು ಪಾದ್ರಿ ಬೈಬಲ್ನಿಂದ ಏನೋ ಓದುತ್ತಿದ್ದ ಸಾನ್ ಸಾನ್ ಸ್ನಾನಿಕರು ಪೆಟ್ಟಿಗೆಯ ಎರಡು ಪಕ್ಕದಲ್ಲಿ ನಿಂತಿದ್ದರು ಬೈಬಲ್ ಅನ್ನು ಓದಿಯಾದ ಮೇಲೆ ಪಾದ್ರಿ ಆಮೆನ್ ಎಂದು ಹೇಳಿದರು ಆದ್ರೆ ನನ್ನನ್ನು ಕುರಿತು ಆರ್ನೆಸ್ಟ್ ಹೊದಿಕೆಯ ಮೇಲಿರುವ ಶಿಲುಬೆಯ ಗುರುತನ್ನು ಮುತ್ತಿಟ್ಟು ಇನ್ನು ನಿನ್ನ ಅಜ್ಜಿಯನ್ನು ಕಳುಹಿಸಿಕೊಡು ಅವಳು ತಂದೆಯ ಲೋಕಕ್ಕೆ ಹೋಗುತ್ತಿದ್ದಾಳೆ ಎಂದ ನಾನು ಹಾಗೆ ಮಾಡಿದೆ ಅಲ್ಲಿದ್ದವರು ಎಲ್ಲರೂ ಹಾಗೆ ಮಾಡಿದರು ಆಮೇಲೆ ಪೆಟ್ಟಿಗೆಯ ಮುಚ್ಚಳ ಮುಚ್ಚಿ ಹೊದಿಕೆಯನ್ನು ಪೆಟ್ಟಿಗೆಯ ಮೇಲೆ ಹೊದಿಸಿ ಅದನ್ನು ಹೊತ್ತು ಗಾಡಿಯಲ್ಲಿಟ್ಟರು ಗಾಡಿ ದೇವಾಲಯದ ಹಿಂದಿದ್ದ ಮೃತರ ಭೂಮಿಯ ಕಡೆಗೆ ನಡೆಯಿತು ಅಲ್ಲಿದ್ದವರು ಹಾವಿ ಗಾಡಿಯ ಹಿಂದೆ ನಡೆದವು ಮೃತರ ಭೂಮಿಯಲ್ಲಿ ಶವದ ಪೆಟ್ಟಿಗೆಯನ್ನು ಸಮಾಧಿಗೆ ಹಳ್ಳ ತೋಡಿದ್ದ ಪಕ್ಕದಲ್ಲಿ ಇಳಿಸಿದರು ನನ್ನೆಟ್ಟಿ ಲಿಸಾ ಮತ್ತು ದೇವಾಲಯದವರು ಪೆಟ್ಟಿಗೆಯ ಮೇಲೆ ಹೂ ಬಿಟ್ಟರು ನಾನು ಇಟ್ಟೆ ಪಾದ್ರಿ ಬೈಬಲ್ನಿಂದ ಮತ್ತೆ ಏನೋ ಓದಿದರು ಬಹು ದುಃಖದಲ್ಲಿ ಇದ್ದೇನಾದ್ದರಿಂದ ಅದೇನೋ ನನಗೊಂದು ತಿಳಿಯಲಿಲ್ಲ ಆಗ ಸಾಹುಕಾರ ಜಿಯೋವನಿಗಳು ಅಲ್ಲಿಗೆ ಬಂದಿದ್ದರು ಶವವನ್ನು ಪೆಟ್ಟಿಗೆಯೊಳಕ್ಕೆ ಹಳ್ಳದೊಳಕ್ಕೆ ಇಳಿಸಿದರು ನನಗೆ ದುಃಖ ತಡೆಯಲಾಗಲಿಲ್ಲ ಅಯ್ಯೋ ಅಜ್ಜಿ ನನ್ನನ್ನೇಕೆ ಬಿಟ್ಟು ಹೋದೆ ನನಗಿನ್ನಾರು ದು ದಿಕ್ಕು ಯಾವುದು ದಿಕ್ಕು ಎಂದು ಅತ್ತು ಬಿಟ್ಟೆ ನನ್ನನ್ನು ಆ ಹಳ್ಳದಲ್ಲಿ ಅಜ್ಜಿಯೊಡನೆ ಒಗೆದು ಬಿಟ್ಟರೆ ಒಳ್ಳೆಯದೆಂದು ತೋರಿತು ಹಳ್ಳ ತೋಳಿದ ಆಳುಗಳು ಮೊರ ಗುದ್ದಲಿಗಳಿಂದ ಮಣ್ಣನ್ನು ಹಳ್ಳಕ್ಕೆ ತುಂಬಲು ಮೊದಲಿಟ್ಟರು ಅದನ್ನು ನನ್ನಿಂದ ನೋಡಲಾಗಲಿಲ್ಲ ಆಗಲಿಲ್ಲ ಅಂದವನ್ನಿಟ್ಟು ಅಕ್ಕರೆಯಿಂದ ಎದೆಗಪ್ಪಿ ನನ್ನನ್ನು ಬೆಳೆಸಿದ ಅಜ್ಜಿಯ ಎದೆಯ ಮೇಲೆ ಮಣ್ಣು ಬೀಳಬೇಕೆ ಅಯ್ಯೋ ದೇವರೇ ನನ್ನನ್ನು ಮುತ್ತಿಟ್ಟು ಸಕ್ಕರೆ ಮಾತುಗಳನ್ನಾಡಿ ನಕ್ಕು ನಲಿಸಿ ಲಾಲಿ ಜೋಗುಳ ಹಾಡಿ ಎಂದೆಂದೂ ಮರೆಯಲಾಗದ ಒಳ್ಳೆಯ ಕತೆಗಳನ್ನು ಮಾತುಗಳನ್ನು ಆಡಿದ ಬಾಯಿಗೆ ಕೊನೆಯಗೆ ಮಣ್ಣೆ ಎನ್ನಿಸಿತು ನನ್ನನ್ನು ಹಳ್ಳದಲ್ಲಿ ಹೋಗಿದರೆ ಅಜ್ಜಿಯೊಡನೆ ಸುಖವಾಗಿರಬಹುದು ಎಂದು ತಿಳಿದು ಓಡಿ ಹೋಗಿ ಹಳ್ಳದೊಳಕ್ಕೆ ಹಾರಿ ಮುಖಾಡಿಯಾಗಿ ಬಿದ್ದುಕೊಂಡೆ ಸ್ನಾನಿಕನೊಬ್ಬನು ಹಳ್ಳದೊಳಕ್ಕೆ ಇಳಿದು ನನ್ನನ್ನು ಹಿಡಿದೆತ್ತಲು ಬಂದ ನಾನು ಒದ್ದಾಡಿ ಬಿಡಿಸಿಕೊಂಡು ನನ್ನನ್ನು ಬಿಡು ನಾನು ಅಜ್ಜಿಯೊಡನೆ ಹೋಗುತ್ತೇನೆ ನೀನು ತಡೆಯಬೇಡ ಎಂದು ಕೂಗಿ ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಪಟ್ಟೆ ಹಳ್ಳದಲ್ಲಿ ನನಗೂ ಸ್ನಾನಿಕನಿಗೂ ಯುದ್ಧವಾಗುತ್ತಿದ್ದುದನ್ನು ಕಂಡು ನನ್ನೆಟ್ಟಿ ತಾನು ಒಳಗೆ ಧುಮುಕಿ ನನ್ನನ್ನುಳಿದು ಎತ್ತಿ ಹೊರಕ್ಕೆ ತಂದು ದೇವಾಲಯದೊಳಗೆ ಕರೆದುಕೊಂಡು ಹೋಗಿ ಎಷ್ಟೋ ಸಮಾಧಾನಪಡಿಸಿದ ನನ್ನ ಹೊಟ್ಟೆಯೊಳಗಿಂದ ಬೆಂಕಿ ಭುಗಿಲ್ ಭುಗಿಲ್ ಎಂದು ಮೇಲಕ್ಕೆ ಉಕ್ಕುತ್ತಿತ್ತು ನನ್ನ ಆಳುವನ್ನು ಕೇಳಿ ಬಾಂಬೆಯೂ ಅಳುತ್ತಿದ್ದಳು ಬಾಂಬಿಯ ತಾಯಿಯೂ ಲಿಸ್ಸಾ ತಾಯಿಯೂ ಇಬ್ಬರೂ ನನ್ನನ್ನು ಬಹು ಸಮಾಧಾನ ಪಡಿಸಿದರು ಮಾಾದ್ರಿ ಬಂದು ನನ್ನನ್ನು ನೋಡಿ ಹಾರ್ನೆಸ್ಟ್ ನೀನು ಹುಚ್ಚು ಹುಡುಗನಲ್ಲವಷ್ಟೇ ನೀನು ವಿವೇಕಿ ಧೈರ್ಯಶಾಲಿ ಹೀಗೆಲ್ಲ ಮಾಡಬಾರದು ನಿನ್ನ ಅಜ್ಜಿಗೆ ವಯಸ್ಸಾಗಿತ್ತು ಇನ್ನೆಷ್ಟು ದಿನ ಬದುಕಿರಲು ಸಾಧ್ಯ ಎಲ್ಲರಿಗೂ ಮರಣವೇ ಕೊನೆಯಲ್ಲವೇ ನಿನ್ನ ಅಜ್ಜಿ ನಿನ್ನನ್ನು ಕಾಪಾಡುತ್ತಾರೆ ಎಂದು ತಲೆಯನ್ನು ತಟ್ಟಿ ಸಮಾಧಾನ ಪಡಿಸಿದ ಪಾದ್ರಿ ತನ್ನ ಕೈಗಳನ್ನು ತನ್ನ ತಲೆಯ ಮೇಲೆ ಇಟ್ಟಾಗ ನನ್ನ ಹೃದಯದಲ್ಲಿ ಸ್ವಲ್ಪ ಶಾಂತಿ ಉಂಟಾಯಿತು ದುಃಖ ಸ್ವಲ್ಪ ತಡೆದುಕೊಳ್ಳುವಂತಾಯಿತು ಪಾದ್ರಿಯು ಸೌಮ್ಯ ಮುಖಿಗಳಾದ ಲಿಸ್ಸಾ ನನ್ನೆಟ್ಟಿ ಅವರನ್ನು ನೋಡಿದೆ ಆ ನೋಟದಲ್ಲಿ ಏನಿದ್ದಿತು ಏನು ಅರ್ಥವಿದ್ದಿತು ಲಿಸ್ಸಾ ಒಡನೆ ಹೇಳಿದಳು ಆರ್ನೆಸ್ಟ್ ನನ್ನ ಮಗು ನನ್ನ ಮಡಿಲಲ್ಲೇ ಬೆಳೆದವನು ನನ್ನ ಮಕ್ಕಳೊಡನೆಯೇ ಅವನು ಇರುವನು ಎಂದು ನನ್ನೆಟ್ಟಿ ಹೌದು ಇದಕ್ಕೆ ದೈವವೇ ಸಾಕ್ಷಿ ಇವನು ನಮ್ಮ ಮಗು ಎಂದು ಹೇಳುತ್ತಿರುವಷ್ಟರಲ್ಲಿ ಜಿಯೋವನಿ ಸಾಹುಕಾರರು ಮುಂದೆ ಬಂದು ನನ್ನ ತಲೆ ತಡವಿ ಆರ್ನೆಸ್ಟೋಗಾಗಿ ಯಾರೂ ಕ್ಷಮಪಡಬೇಕಾಗಿಲ್ಲ ಮೃತ ಹೊಂದಿದ ಇವನ ಅಜ್ಜಿ ನನ್ನೊಡನೆ ಎಷ್ಟೋ ಸಲ ಹೇಳಿದ್ದಳು ಒಂದು ವೇಳೆ ತನಗೇನಾದರೂ ಮೃತ್ಯು ಸಂಭವಿಸಿದಲ್ಲಿ ಆರ್ನೆಸ್ಟೋವನ್ನು ನಾನು ಕೈಹಿಡಿದು ಸಾಕಬೇಕೆಂದು ಅಲ್ಲದೆ ಇವನ ಅಜ್ಜಿ ಫ್ಲಾರೆನ್ಸ್ ನಗರದಿಂದ ಸಂಪಾದಿಸಿ ತಂದ ಹಣವನ್ನು ಇವನ ಮುಂದಿನ ಜೀವನಕ್ಕೂ ವಿದ್ಯಾಭ್ಯಾಸಕ್ಕೂ ಆಗಬೇಕೆಂದು ನನ್ನ ಕೈಯಲ್ಲಿ ಇಟ್ಟಿದ್ದಾಳೆ ಆದ್ದರಿಂದ ಆ ಹಣಕ್ಕೆ ಆರ್ನೆಸ್ಟೋ ಹಕ್ಕುದಾರ ಅದು ಅವನದೇ ನಾನು ಇವನ ಮಾ ಅಜ್ಜಿಗೆ ಮಾತು ಕೊಟ್ಟಿದ್ದೇನೆ ಅಂತ ಆಪತ್ತಿನಲ್ಲಿ ಅವನು ದೊಡ್ಡವನಾಗುವವರೆಗೂ ನನ್ನ ಮಕ್ಕಳೊಡನೆ ಬೆಳೆಸಿಕೊಂಡು ಬರುತ್ತೇನೆ ಎಂದು ಇಗೋ ಇವನ ಅಜ್ಜಿ ನನಗೆ ಬರೆದುಕೊಟ್ಟಿರುವ ಕಾಗದ ಇಲ್ಲೇ ಇದೆ ಎನ್ನುತ್ತಾ ಜೇಬಿನಿಂದ ಸಣ್ಣ ಪುಸ್ತಕದ ನಡುವೆ ಮಡಿಸಿ ಇಟ್ಟುಕೊಂಡ ಕಾಗದವನ್ನು ತೆಗೆದು ಪಾದ್ರಿಗಳ ಕೈಗೆ ಕೊಟ್ಟರು ಪಾದ್ರಿ ಅದನ್ನು ನೋಡಿ ಓದಿ ಹೌದೆಂದು ತಲೆದೂಗಿ ಮಗು ಆರ್ನೆಸ್ಟ್ ಇದು ನಿನ್ನ ಅಜ್ಜಿಯ ಕೈ ಬರಹವೇ ಇದು ಅವಳ ಸಹಿಯೇ ಎಂದು ಕೇಳಿದ ನಾನು ಹೌದು ಎಂದೆ ಲಿಸ್ತಾ ತಾಯಿಗೂ ನನ್ನೆಟ್ಟಿಗೂ ನಾನು ಜಿಯೋವನಿಯರ ಮನೆಯನ್ನು ಸೇರುವುದು ಸರ್ವತಾ ಇಷ್ಟವಿರಲಿಲ್ಲ ಅವರ ಮುಖಭಾವದಲ್ಲಿ ಬಹು ಅಸಮ್ಮತಿ ಇದ್ದರೂ ಅವರು ಮಾತನಾಡಲಿಲ್ಲ ಏನು ಕಾರಣವು ನಾನು ತಿಳಿದುಕೊಳ್ಳಲಾರದೆ ಹೋದೆ ಜಿಯೋವನಿ ನನ್ನನ್ನು ಬಹು ಸಮಾಧಾನಪಡಿಸಿದರು ಒಳ್ಳೆಯ ಮಾತುಗಳನ್ನಾಡಿದರು ಅಧೈರ್ಯ ಪಡಬೇಡವೆಂದು ಹೇಳಿದರು ನನ್ನ ಅಜ್ಜಿಗೆ ಜಿಯೋವನಿಯವರಲ್ಲಿ ತುಂಬಾ ನಂಬಿಕೆ ಇತ್ತು ಆ ನಂಬಿಕೆಗೆ ಕಾರಣವೇನು ನಾನರಿ ಆ ತಮೋಸಗಾರನೆಂದು ಕೃಪಣನೆಂದು ಜನ ಆಡಿಕೊಳ್ಳುತ್ತಿದ್ದುದನ್ನು ಕೇಳಿದ್ದೆ ಅಷ್ಟೇ ಅದನ್ನು ನೋಡುವುದಕ್ಕೆ ಬಲು ಒಳ್ಳೆಯವನಂತೆ ಕಾಣುತ್ತಿದ್ದರು ಅವರ ಮಾತು ಜೇನಿನಂತೆ ಸಿಹಿಯಾಗಿತ್ತು ದೇವಾಲಯದಲ್ಲಿ ಎಲ್ಲರೂ ಸೇರಿ ಅಜ್ಜಿ ಆತ್ಮಕ್ಕೆ ಪ್ರಾರ್ಥನೆ ನಡೆಸಿದೆವು ಜಿಯೋವನೇ ತಮ್ಮ ಕುದುರೆ ಗಾಡಿಯನ್ನು ನಮಗೆ ಕೊಟ್ಟು ಆರ್ನೆಸ್ಟ್ ನೀನು ಇವರೆಲ್ಲರನ್ನು ಕರೆದುಕೊಂಡು ನಿಮ್ಮ ಮನೆಗೆ ಹೋಗು ಅವರನ್ನು ಅವರವರ ಮನೆಗೆ ಗಾಡಿಯನ್ನು ಸೇರಿಸುತ್ತಾನೆ ಆಮೇಲೆ ಗಾಡಿ ಇಲ್ಲಿಗೆ ಬರಲಿ ನೀನು ನಿನ್ನ ಬಟ್ಟೆ ಪುಸ್ತಕಗಳನ್ನು ಮಾತ್ರ ಹೋದ ಮೇಲೆ ಕಟ್ಟಿಡು ನಾನು ಇನ್ನೊಂದು ಗಂಟೆ ಒಳಗಾಗಿ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಸಂಜೆಯ ಹೊತ್ತಿಗೆ ಹೋಗಿ ಬೇಕಾದ ಇತರ ಸಾಮಾನುಗಳನ್ನು ಮನೆಯಿಂದ ತೆಗೆದುಕೊಂಡು ಬರುವೆಯಂತೆ ನಾನು ಎಲ್ಲ ವಿಚಾರಕ್ಕೂ ಏರ್ಪಾಡು ಮಾಡುತ್ತೇನೆ ನೀನು ಎಷ್ಟು ಮಾತ್ರವೂ ನಿನ್ನ ತಲೆಯನ್ನು ನೋಯಿಸಿಕೊಳ್ಳಬೇಡ ನಾವೆಲ್ಲ ಇರುವಾಗ ನೀನು ಏಕೆ ಧೈರ್ಯ ಪಡಬೇಕು ಕಣ್ಣೀರಿಡಬೇಡ ನೀನು ಒಳ್ಳೆಯ ಧೈರ್ಯಶಾಲಿ ಎಂದು ಹೇಳಿದರು ನಾವೆಲ್ಲ ಎಂದರೆ ಬಾಂಬಿ ಅವಳ ತಾಯಿ ಲಿಸ್ಸಾ ತಾಯಿ ನನ್ನೆಟ್ಟಿ ಮತ್ತು ನಾನು ಗಾಡಿಯಲ್ಲಿ ಕುಳಿತು ಹೋದೆವು ದಾರಿಯುದ್ದಕ್ಕೂ ನನ್ನ ಕಣ್ಣೀರು ಆರುತ್ತಾ ಬಂದಿದ್ದರು ಲಿಸ್ಸಾ ತಾಯಿಯ ಕಣ್ಣೀರು ಹೆಚ್ಚುತ್ತಾ ಹೋಯಿತು ಗಾಡಿನ ನಮ್ಮ ಬಳಿ ನಿಂತಿತು ಲಿಸ್ಸಾ ನನ್ನೆಟ್ಟಿ ಇಳಿದರು ನಾನು ಇಳಿದೆ ಲಿಸ್ಸಾ ತಾಯಿ ದುಃಖವನ್ನು ತಡೆಯಲಾರದೆ ಅತ್ತು ನನ್ನನ್ನು ತನ್ನ ಒಡಲಿಗೆ ತಬ್ಬಿಕೊಂಡು ಮಗು ಅವರ ಮನೆಗೆ ಹೋಗುವ ನಿನ್ನನ್ನು ದೇವರು ಕಾಪಾಡಲಿ ನಿನಗೆ ಒಳ್ಳೆಯದಾಗಲಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ದೇವರು ಅವರಿಗೆ ಬುದ್ಧಿ ಕೊಡಲಿ ಆಯುಷ್ಮಂತನಾಗಿ ಬುದ್ಧಿವಂತನಾಗಿ ಬಾಳು ನಿನಗೆ ದುಃಖವಾದಾಗ ಕಷ್ಟವಾದಾಗ ನಾನು ನಿನ್ನ ಭಾಗಕ್ಕೆ ಸತ್ತಿಲ್ಲವೆಂದು ತಿಳಿದುಕೋ ಎಂದು ಹೇಳಿ ಕಣ್ಣೀರನ್ನು ಸುರಿಸುತ್ತಾ ನನ್ನೆಟ್ಟಿಯೊಡನೆ ನನ್ನ ತನ್ನ ಮನೆಗೆ ಹೋದಳು ಬಾಂಬಿಯು ಅವಳ ತಾಯಿಯು ಗಾಡಿಯಿಂದ ಇಳಿದರು ಬಾಂಬಿಯ ತಾಯಿ ನನ್ನನ್ನು ನೋಡಿ ನಾನು ನಿನ್ನ ಬಟ್ಟೆ ಬರೆಗಳನ್ನು ಪುಸ್ತಕಗಳನ್ನು ಗಂಟು ಕಟ್ಟಿ ಕೊಡುತ್ತೇನೆ ನೀನು ಬೇಡವೆಂದ್ರೆ ನನಗೆ ದುಃಖವಾಗುತ್ತದೆ ನಾನು ಸಾವನ್ನು ಎಷ್ಟೋ ದಿನದಿಂದ ಎದುರು ನೋಡುತ್ತಿದ್ದೇನೆ ನಾನು ಸತ್ತರೆ ಬಾಂಬಿಯ ಗತಿಯೇನೋ ಎನ್ನಿಸುತ್ತದೆ ಆರ್ನೆಸ್ಟ್ ನೀನು ನಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ತಂದೆ ನಿನ್ನಂತಹ ಮಕ್ಕಳನ್ನು ನಾನು ನೋಡಿಯೇ ಇಲ್ಲ ನೀನು ನನ್ನನ್ನು ಮರೆಯುವುದಿಲ್ಲವಷ್ಟೇ ದೊಡ್ಡ ಮನೆಗೆ ಹೋದ ಮೇಲೆ ನಮ್ಮನ್ನು ಮರೆಯಬೇಡ ಬಾಂಬಿಗೆ ದೈವ ಮೋಸ ಮಾಡಲಿಲ್ಲ ಅವಳ ಕಣ್ಣುಗಳಿಗಿಂತಲೂ ಹೆಚ್ಚಾದ ನಿನ್ನ ಸ್ನೇಹ ಕೊಟ್ಟಿದೆ ಎಂದು ಹೇಳುತ್ತಾ ನನ್ನ ಮನೆಯ ಹೊಸ್ತಿಲನ್ನು ತುಳಿಯುವ ವೇಳೆಗೆ ಒಂದು ಕುರಿ ದಡದಡನೆ ನಮ್ಮ ಮುಂದೆ ಓಡಿ ಹೋಯಿತು ಅದರ ಕುತ್ತಿಗೆ ಅರ್ಧ ಕತ್ತರಿಸಿ ಅದರಿಂದ ರಕ್ತ ಸುರಿಯುತ್ತಿತ್ತು ಕಾಲಿಗೆ ಕಟ್ಟಿದ ಹಗ್ಗ ತುಂಡಾಗಿದ್ದು ಪ್ರಾಣಭಯದಿಂದ ಓಡಿ ಹೋಗುತ್ತಿತ್ತು ಅದನ್ನು ಕಟುಕ ಅಟ್ಟಿಸಿಕೊಂಡು ರಕ್ತ ಅಂಟಿದ ಮಚ್ಚನ್ನು ಕೈಯಲ್ಲಿ ಹಿಡಿದುಕೊಂಡು ನೆರೆಮನೆಯ ಕಟುಕ ಓಡಿ ಬಂದ ಅಲ್ಲಿಯೇ ನಿಂತಿದ್ದ ನನ್ನನ್ನು ನೋಡಿ ಅರೆ ಕುರಿಯಲ್ಲಿ ಓಡಿ ಹೋಯಿತು ಹ್ಮ್ ನಿನ್ನನ್ನೇ ಕೇಳುವುದು ರಕ್ತವೆಲ್ಲ ಸೋರಿ ಹೋದ ಮೇಲೆ ಇಲ್ಲಿಯೇ ಎಲ್ಲಾದರೂ ಸತ್ತು ಬೀಳುತ್ತದೆ ನಿನ್ನ ಅಜ್ಜಿ ಸತ್ತು ಹೋದಳಲ್ಲ ಈಗೇಕೆ ನಿನಗೆ ಮನೆ ನಿನ್ನ ಮನೆಯನ್ನು ನನಗೆ ಮಾರುತ್ತಿ ಏನು ಎಂದು ಕೇಳಿದ ಆ ಕಟುಕ ನನ್ನ ನೋಡಿ ನನಗೆ ಅಸಹ್ಯವಾಗಿತ್ತು ಅವನ ಮಾತು ಇನ್ನೂ ಅಸಹ್ಯವಾಗಿತ್ತು ಚಿಕ್ಕಪ್ಪ ನಿನ್ನ ಜುದಾಸನಿಗೆ ಅವನು ಸಿಕ್ಕಿದ್ದರೆ ಆಗುತ್ತಿತ್ತೋ ಏನು ನನ್ನ ಮೈಯಲ್ಲಿ ಶಕ್ತ ಶಕ್ತಿ ಇದ್ದಿದ್ದರೆ ಅವನನ್ನು ಆಗ ಅಲ್ಲಿ ಅವನ ಮಚ್ಚಿನಿಂದಲೇ ಕೊಲ್ಲುತ್ತಿದ್ದೆ ದೈವ ಇಂತಹ ನೀಚರನ್ನು ಭೂಮಿಯ ಮೇಲೆ ಭೂಮಿಯ ಮೇಲೆ ಉಳಿಸಿರುವ ಕಾರಣವೇನು ನಾನು ಬಹು ಅಸಹ್ಯದಿಂದ ಇಲ್ಲ ನನ್ನ ಮನೆಯನ್ನು ನಾನು ಮಾರುವುದಿಲ್ಲ ಖಂಡಿತ ನಿನಗೆ ಮಾರುವುದಿಲ್ಲ ಎಂದೆ ಅದಕ್ಕೆ ಅವನು ಯೋಚನೆ ಮಾಡಿ ನೋಡು ಇತರರು ಕೊಳ್ಳುವುದಕ್ಕಿಂತ ಎರಡು ಡಕೆಟ್ ಹೆಚ್ಚು ಬೇಕಾದರೆ ಕೊಡುತ್ತೇನೆ ಈ ಸ್ಥಳದಲ್ಲಿಯೇ ಕಸಾಯಿ ಅಂಗಡಿ ಇಡುತ್ತೇನೆ ಅದು ಜನರಿಗೆ ಒಂದು ಉಪಕಾರವಲ್ಲವೇ ಹೋಗಲಿ ಬಾಡಿಗೆಗಾದರೂ ಕೊಡು ಎಂದ ಅವನ ಮಾತಿಗೆ ಉತ್ತರ ಕೊಡಲು ನನಗೆ ಇಷ್ಟವಿರಲಿಲ್ಲ ಬಾಂಬೆಯೊಡನೆ ಅವಳ ತಾಯಿಯೊಡನೆ ಮನೆಯೊಳಕ್ಕೆ ಹೊರಟು ಹೋದೆ ಎಲ್ಲರೂ ಸೇರಿ ನನ್ನ ಬಟ್ಟೆಯನ್ನು ಪುಸ್ತಕಗಳನ್ನು ಗಂಟು ಕಟ್ಟಿದೆವು ಅಜ್ಜಿಯ ಬೈಬಲ್ನನ್ನು ನಾನು ಬಾಂಬಿಯ ತಾಯಿಗೆ ಕೊಟ್ಟು ಅದರಿಂದ ನನ್ನ ಅಜ್ಜಿಯ ಆತ್ಮಕ್ಕೆ ತೃಪ್ತಿಯಾಗುವುದೆಂದು ಹೇಳಿದೆ ಎಂದಿನಂತೆ ಬಂದು ಅವರನ್ನು ಆಗಾಗ ಕಂಡು ಹೋಗುತ್ತೇನೆಂದು ಭರವಸೆ ಹೇಳಿದ ಮೇಲೆ ಬಾಂಬಿಯ ಮುಖದ ಮೇಲೆ ತೃಪ್ತಿಯ ಭಾವ ಕಾಣಿಸಿತು ಇಷ್ಟಾದ ಮೇಲೆ ಗಾಡಿಯವನು ಬಾಂಬಿಯವನು ಅವಳ ತಾಯಿಯನ್ನು ಅವರ ಮನೆಗೆ ಸೇರಿಸಿಕೊಂಡು ಹೊರಟು ಹೋದ ನಾನು ಜಿಯೋವನಿಯ ವನಿಯವರಿಗಾಗಿ ಅವರಿಗಾಗಿ ಕಾದುಕುಳಿತೆ ಆಗ ಮನೆಯಲ್ಲಿ ಮನೆಯಂತೆಯೇ ನನ್ನ ಹೃದಯ ಹಾಳು ಬಡಿದಿತ್ತು ಮನೆ ಶವವಾಗಿತ್ತು ಎಲ್ಲಿ ಏನೇನು ನೋಡಿದರೊಂದು ವಿಕಾರವಾದ ಶೂನ್ಯತೆ ಕಂಡುಬರುತ್ತಿತ್ತು ಆಪ್ತರು ಇಷ್ಟರು ತಂದೆ ತಾಯಿಗಳು ಬಂಧು ಬಾಂಧವರು ಒಂದಲ್ಲ ಒಂದು ದಿನ ಹೀಗೆಯೇ ಒಬ್ಬರನ್ನೊಬ್ಬರು ಆಗಲಿ ಹೋಗಲೇಬೇಕಷ್ಟೇ ಈ ದುಃಖ ನನ್ನ ಗೊಬ್ಬನಿಗೆ ಅಲ್ಲ ಎಲ್ಲರಿಗೂ ಸಮಾನ ಉಂಟು ಎಂದು ಅಂದುಕೊಂಡೆ ಆದರೆ ಯಾವುದು ಸಮಾಧಾನವು ನನ್ನ ದುಃಖವನ್ನು ಅಡಗಿಸಲಾಗಲಿಲ್ಲ ಯೋಚಿಸುವಷ್ಟರಲ್ಲಿ ಜಿಯೋವನಿಯವರು ಒಂದು ಆಳಿನೊಡನೆ ಗಾಡಿಯಲ್ಲಿ ಬಂದರು ಆಳು ನನ್ನ ಗಂಟು ಮೂಟೆ ಹೊತ್ತು ಗಾಡಿನಲ್ಲಿಟ್ಟ ನಾನು ಗಾಡಿಯಲ್ಲಿ ಕುಳಿತೆ ಜೀವನಿಯವರು ಆಳಿಗೆ ಹೇಳಿ ಎಲ್ಲ ಸಾಮಾನುಗಳನ್ನು ಬಾಡಿಗೆ ಗಾಡಿಯಲ್ಲಿಟ್ಟುಕೊಂಡು ಬಾಗಿಲಿಗೆ ಬೀಗ ಹಾಕಿಕೊಂಡು ಬಾ ಮಿಕ್ಕ ವಿಚಾರಗಳನ್ನು ಬಳಿಕ ನೋಡಿಕೊಳ್ಳೋಣ ಎಂದು ಆಳಿಗೆ ಹೇಳಿ ಗಾಡಿಯನ್ನು ಓಡಿಸುವಂತೆ ಗಾಡಿಯವನಿಗೆ ಹೇಳಿದರು ಗಾಡಿ ಮುಂದೆ ಹೋದಾಗ ನನ್ನ ಮನೆ ನನ್ನ ಕರುಳುಗಳನ್ನು ಎಳೆದು ಕಿತ್ತಂತೆ ಎಳೆಯಿತು ನಾನು ಹುಟ್ಟಿದ ಬೆಳೆದ ಮನೆ ಆ ಮನೆಯಲ್ಲಿ ನಾನೆಷ್ಟು ಕಷ್ಟಪಟ್ಟಿದ್ದರು ದುಃಖ ಅದೇನು ನೆಲದ ಋಣವೋ ನನಗೆ ಆಗ ಬಹು ಸಂಕಟವನ್ನು ಉಂಟು ಮಾಡಿತು ಮನೆಯ ಅಗಲಿಕೆ ಪುನಃ ನನ್ನ ದುಃಖವನ್ನು ಕೆರಳಿಸಿತು ನನ್ನ ಅರಳು ಮರುಳು ಮರುಕಳಿಸಿತು ಜೀವನಿಯವರು ನನ್ನ ದುಃಖವನ್ನು ನೋಡಿ ಆರ್ನೆಸ್ಟ್ ನಿನ್ನ ಮನೆ ಎಲ್ಲಿಗೆ ಹೋಗುತ್ತದೆ ಇದ್ದಲ್ಲಿ ಇರುತ್ತದೆ ನಾವು ಹೋಗುತ್ತೇವೆ ಬೇರೆಯವರು ಅಲ್ಲಿ ಬಂದು ಸೇರಿಕೊಳ್ಳುತ್ತಾರೆ ಇದು ಪ್ರಪಂಚಕವಲ್ಲವೇ ಭೂಮಿಯ ವಸ್ತುಗಳು ಎಲ್ಲರಿಗೂ ಸೇರಿದವು ಭೂಮಿ ಮಾತ್ರ ಯಾರಿಗೂ ಸೇರಿದ್ದಲ್ಲ ಇದಕ್ಕೆ ದುಃಖಿಸಬಾರದು ಎಂದು ಸಮಾಧಾನ ಹೇಳಿದರು ನನ್ನ ಹೃದಯದ ನೋವನ್ನು ಹೃದಯವಿದ್ದವರಿಗೆ ಮಾತ್ರ ತಿಳಿಯಲಾಗುತ್ತಿತ್ತು ಜೀವವನಿಯವರಿಗೆ ಹೇಗೆ ತಿಳಿಯಬೇಕು ಮನೆಗೂ ಜೀವಾವಧಿ ಇದೆ ಅದು ಬದುಕಿರುತ್ತದೆ ನಾಲಗೆಯೊಂದಿದ್ದರೆ ಅವುಗಳ ನಡುವೆ ಬಾಳಿ ಬದುಕಿ ಹೋದ ಎಷ್ಟೋ ಜೀವಿಗಳ ನಡತೆ ನಿರ್ಬಲತೆ ದುರ್ನಡತೆಗಳಿಗೆ ಸಾಕ್ಷಿ ಹೇಳಬಲ್ಲುದು ಮನೆಯೊಳಗೆ ಜೀವಿಗಳು ಇದ್ದು ಓಡಾಡಿ ಬಿಟ್ಟು ಹೋಗುವಾಗ ಅವರ ಆತ್ಮದ ಯಾವುದೋ ಶೇಷ ಹಾಗೆಯೇ ಉಳಿದುಕೊಳ್ಳುತ್ತದೆ ಆ ಶೇಷ ಸೂಕ್ಷ್ಮ ರೂಪಿಯಾಗಿ ಉಳಿದಿರುವವರ ಅಭ್ಯುದಯವನ್ನು ಕಾಯುತ್ತಿರುತ್ತದೆ ದುಃಖವನ್ನು ಸಂತೈಸುತ್ತದೆ ನಮ್ಮೊಡನೆ ಮನೆಯಲ್ಲಿ ಅದೂ ಇರುತ್ತದೆ ಅದಕ್ಕೂ ಆ ಮನೆಗೂ ನಮಗೂ ಏನೋ ಬಾಧ್ಯತೆ ಇರುತ್ತದೆ ನನ್ನ ಅಜ್ಜಿಯ ಆತ್ಮದ ಶೇಷವೊಂದು ಆ ಮನೆಯಲ್ಲಿ ಇನ್ನೂ ಇದ್ದೀತೆಂದು ನನಗೆ ನಂಬಿಕೆ ಆ ನಂಬುಗೆಯ ನನ್ನ ಸಂಕಟವನ್ನು ಪುನಃ ಕೆರಳಿಸಿದ್ದು ಜಿಯೋವನಿಯವರು ನನ್ನನ್ನು ಇಂಥ ಅಜ್ಜಿಯಿಂದ ಬೇರೆ ಮಾಡಿದರು ಚಿಕ್ಕಪ್ಪ ನೆನಪು ಸಂತೋಷ ಕೊಡಬಲ್ಲದು ಅಂತೆಯೇ ದುಃಖವನ್ನು ಕೊಡಬಲ್ಲದು ಆದರೂ ಹೆಜ್ಜೆ ಹೆಜ್ಜೆಗೂ ಹೃದಯವನ್ನು ಚುಚ್ಚಿ ಚುಚ್ಚಿ ದುಃಖವನ್ನು ಕೆರಳಿಸುವುದೇ ಅದರ ಗುಣ ಗಾಡಿ ಜಿಯೋವನಿಯವರ ಮನೆಯ ಮುಂದೆ ನಿಂತಿತು ಅವರೊಡನೆ ನಾನು ಕೆಳಗಿಳಿದು ಮನೆಯೊಳಕ್ಕೆ ಹೋದೆ ಆಳೊಬ್ಬರು ನನ್ನ ಪುಸ್ತಕಗಳನ್ನು ಬಟ್ಟೆ ಗಂಟನ್ನು ಹೊತ್ತು ತಂದ ಮಧ್ಯಾಹ್ನದ ಊಟದ ಹೊತ್ತು ಮೀರಿ ಹೋಗಿತ್ತು ಮನೆಯವರೆಲ್ಲ ಊಟ ಮಾಡಿದ್ದರು ಜೀವನಿಯವರು ಊಟ ಮಾಡಿದ್ದರೂ ಇಲ್ಲವೋ ನನಗೆ ತಿಳಿಯದು ನನ್ನನ್ನು ನೋಡಿ ಆರ್ನೆಸ್ಟ್ ನಿನಗೆ ಒಂದು ಸಣ್ಣ ಕೋಡೆಯೇ ಏರ್ಪಾಡು ಮಾಡಿಕೊಡುತ್ತೇನೆ ಈ ದಿನ ಈ ಕೈಸಾಲೆಯಲ್ಲೇ ಇರು ಈಗ ಊಟ ಮಾಡಿ ಊಟ ಮಾಡು ಹೋಗು ಎಂದರು ಹೊಟ್ಟೆ ಹಸಿವು ತಡೆಯಲಾಗದಿದ್ದರೂ ಊಟ ಮಾಡಲು ಮನಸ್ಸಿಲ್ಲ ಆ ದುಃಖದಲ್ಲಿ ಅನ್ನವನ್ನು ಹೇಗೆ ತಿನ್ನಲಿ ಏತಕ್ಕಾಗಿ ತಿನ್ನಬೇಕು ತಿನ್ನದೇ ಇದ್ದರೆ ಬೇಗ ನಾನು ಸಾಯ ಸಾಯಬಹುದಲ್ಲವೇ ಎನ್ನಿಸಿತು ಬಾಣಸಿಗನು ಬಂದು ಬಡಿಸಿದೆ ಬಂದು ಊಟ ಮಾಡಬೇಕು ಎಂದ ನನಗೆ ಬೇಡ ಎಂದೆ ನಿನಗಾಗಿಯೇ ಈಗ ಅಡುಗೆ ಮಾಡಬೇಕಾಯಿತು ನಮ್ಮೆಲ್ಲರ ಊಟವು ಆಗಲೇ ಆಗಿ ಹೋಗಿತ್ತು ಯಜಮಾನರು ಹೇಳಿ ಕಳಿಸಿದರು ಅದಕ್ಕಾಗಿ ಅಡುಗೆ ಮಾಡಿದ್ದೇನೆ ಮಾಡಿದ ಪದಾರ್ಥ ವ್ಯರ್ಥವಾಗಬಾರದಲ್ಲ ಯಜಮಾನಿಯವರಿಗೆ ಅದು ಹಿಡಿಸುವುದಿಲ್ಲ ಎಂದ ಊಟಕ್ಕೆ ಕುಳಿತು ಬಹು ಸಂಕಟದಿಂದ ನಾಲ್ಕು ತುತ್ತು ತಿಂದೆ ನಾನು ಊಟ ಮಾಡುತ್ತಿದ್ದಾಗ ಬಾಗಿಲ ಸಂದೆಯಿಂದ ಮನೆಯ ಚಿಕ್ಕವರು ದೊಡ್ಡವರು ನನ್ನನ್ನು ಹಣಕ್ಕೆ ನೋಡುತ್ತಿದ್ದರು ಅವರ ಕಣ್ಣುಗಳಿಗೆ ನಾನು ಯಾವುದೋ ಒಂದು ಮೃಗವಾಗಿ ಕಣ್ಣೆನು ಮಕ್ಕಳಂತೂ ಹಾಗಿರಲಿ ವಯಸ್ಸಿನಲ್ಲಿ ಬಹುದೊಡ್ಡವರು ಮಧ್ಯ ವಯಸ್ಕರು ಹಾಗೆಯೇ ನೋಡಿದರು ನಾನು ಅಕಸ್ಮಾತ್ ಆಗಿ ಬಾಗಿಲ ಸಂಧಿಯ ಕಡೆಗೆ ನೋಡಿದಾಗ ಅವರೆಲ್ಲ ಮರೆಯಾಗಿ ಓಡಿ ಹೋಗುತ್ತಿದ್ದರು ಪುನಃವನ್ನು ಸೇರಿ ನೋಡುತ್ತಿದ್ದರು ಅವರ ಈ ಏನೋ ವಿಚಿತ್ರವಾಗಿ ಏನೋ ಅಸಹ್ಯವಾಗಿ ಕಂಡಿತು ನನಗೆ ನನಗೆ ತಿನ್ನಲಾಗಲಿಲ್ಲ ನಾನು ಎದ್ದು ಕೈ ತೊಳೆದುಕೊಳ್ಳಲು ಹೊರಟು ಹೋದೆ ಹೋಗಿ ಕೈ ಸಾಲಿ ಒಂದು ಚಿಕ್ಕ ಬೆಂಚಿನ ಮೇಲೆ ಕುಳಿತು ದುರ್ದೈವವೇ ಈ ಮೃಗಾಲಯಕ್ಕೆ ನನ್ನನ್ನೇಕೆ ಸೇರಿಸಿದೆ ಸಂಕಟ ಪಡುತ್ತಿದ್ದೆ ಒಂದೆರಡು ಗಂಟೆಗಳಾದ ಮೇಲೆ ಜಿಯೋವನಿಯವರು ಹೇಳಿ ಕಳಿಸಿದರು ಅವರಿದ್ದ ಕೋಣೆಗೆ ಹೋದೆ ಅಲ್ಲಿ ಅವರ ಗಂಡು ಹೆಣ್ಣು ಮಕ್ಕಳೆಲ್ಲ ಕುಳಿತಿದ್ದರು ಯಜಮಾನಿಯು ಒಂದು ದೊಡ್ಡ ಕುರ್ಚಿಯ ಮೇಲೆ ಕುಳಿತಿದ್ದರು ಅವರೆಲ್ಲ ಸದ್ದಿಲ್ಲದೆ ಕುಳಿತು ನಾನು ಬರುವುದನ್ನೇ ಕಾಯುತ್ತಿದ್ದರು ಅದು ನನಗೆ ಭಯವನ್ನು ಹುಟ್ಟಿಸಿತು ಕೋಣೆಯೊಳಕ್ಕೆ ಬಂದೊಡನೆ ಹಸಿದು ಕಾದಿದ್ದ ಕಿರುಬುಗಳಂತೆ ನನ್ನನ್ನು ಮೇಲೆ ಕೆಳಗೆ ನೋಡಿದರು ನನ್ನ ಮೈಯೆಲ್ಲ ಮುಳ್ಳು ನೆಟ್ಟಂತೆ ಆಯಿತು ಒಂದೇ ಒಂದು ನಿಮಿಷದಲ್ಲಿ ನನ್ನ ಮೈ ಸಂಕುಚಿಸಿ ನಾಯಿಗಳ ಸಮೂಹದಲ್ಲಿ ಸಿಕ್ಕಿಬಿದ್ದ ಬೆಕ್ಕಿನ ಮರಿಯಂತೆ ಭೀತನಾಗಿ ದೈನ್ಯದಿಂದ ಕುಗ್ಗಿ ಹೋದೆ ಜಿಯೋವನಿಯವರು ನನ್ನ ತಮ್ಮ ಮಕ್ಕಳ ಒಬ್ಬೊಬ್ಬರ ಹೆಸರನ್ನು ಹೇಳುತ್ತಾ ನನ್ನನ್ನು ಅವರಿಗೆಲ್ಲ ಪರಿಚಯ ಮಾಡಿಕೊಟ್ಟರು ನನಗೆ ಇದು ಬೇಕಾಗಿರಲಿಲ್ಲ ಕ್ರಮೇಣ ತಾನಾಗಿಯೇ ತಿಳಿಯುತ್ತಿತ್ತು ನಾನು ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮುದುಕಿಯ ದಿಕ್ಕಿಲ್ಲದ ಮೊಮ್ಮಗನೆಂದು ಅವರೆಲ್ಲರಿಗೂ ಈಗಾಗಲೇ ತಿಳಿದೇ ಇತ್ತು ಅವರು ಒಬ್ಬೊಬ್ಬರು ನನ್ನನ್ನು ನೋಡುವಾಗಲೇ ಏನೋ ಒಂದು ತಮಗೆ ಬೇಡವಾದ ವಸ್ತುವನ್ನು ನೋಡಿದಂತೆ ನೋಡಿದರೆ ವಿನಾ ಒಬ್ಬರ ಮುಖದಲ್ಲಿ ವಿಶ್ವಾಸವಾಗಲಿ ಮರುಕವಾಗಲಿ ಕಾಣಲಿಲ್ಲ ನಮ್ಮ ಬೀದಿಯ ನನ್ನ ಸ್ನೇಹಿತರು ಒಡನಾಡಿಗಳು ಇವರಿಗಿಂತ ಸಾವಿರ ಸಾವಿರ ಪಾಲು ಒಳ್ಳೆಯವರು ವಿಶ್ವಾಸಿಗಳು ಎಂದು ಆಗ ನನಗೆ ಕಂಡು ಬಂತು ಇವರು ಬೆಳೆದು ಬಂದಿರುವ ರೀತಿಯೇ ಬೇರೆ ಅವರು ಬೆಳೆದು ಬಂದಿರುವ ರೀತಿಯೇ ಬೇರೆ ಇನ್ನು ಮುಂದೆ ಇವರು ತೋಳಗಳು ನಾನು ಕುರಿಯೂ ಆಗುವೆನು ಆಗಲೇ ಅಂದುಕೊಂಡೆ ಜೀವನಿಯವರು ತಮ್ಮ ಮಕ್ಕಳಿಗೆ ನನ್ನನ್ನು ಪರಿಚಯ ಮಾಡಿಕೊಳ್ಳುತ್ತಾ ಅವರ ಹೆಸರುಗಳನ್ನು ಒಂದೊಂದಾಗಿ ನನಗೆ ತಿಳಿಸಿದರು ಆಡುವಾಗ ಒಟ್ಟಿಗೆ ಸೇರಿ ಆಡಿ ಓದಿಕೊಳ್ಳುವಾಗ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳಿರಿ ಎಂದು ಜಿಯೋವನಿ ನಮ್ಮ ಮಕ್ಕಳ ಮಕ್ಕಳಿಗೆ ನನ್ನ ಎದುರಲ್ಲೇ ಹೇಳಿದರು ಆ ನಂತರ ನಾನು ಕೋಣೆಯೊಳಗೆ ಹೊರಗೆ ಬಂದೆ ಆದರೆ ಆ ಮಕ್ಕಳಲ್ಲಿ ಒಬ್ಬರಾದರೂ ನನ್ನ ಹತ್ತಿರಕ್ಕೆ ಬರಲಿಲ್ಲ ಏನು ಎಂದು ಮಾತನಾಡಿಸಲಿಲ್ಲ ನನ್ನ ಸ್ಥಿತಿಯನ್ನು ನೋಡಿಕೊಂಡು ನನಗೆ ಬಹು ದುಃಖ ಬಂತು ಗೋಡೆಯ ಮೇಲೆ ಮುಖ ಮಾಡಿಕೊಂಡು ಕಣ್ಣೀರು ಕರೆದೆ ಆಗ ಕೋಣೆಯ ಒಳಗೆ ಜಿಯೋವನಿಯವರಿಗೂ ಅವರ ಪತ್ನಿಗೂ ಏನು ಸಿಟ್ಟಿನ ವಾಗ್ವಾದ ನಡೆಯಿತು ಮಕ್ಕಳೆಲ್ಲ ಅಲ್ಲೇ ಒಳಗಡೆ ಇದ್ದರು ಅವರು ಮಾತನಾಡುತ್ತಿದ್ದ ವಿಷಯ ನನಗೆ ವಿವರವಾಗಿ ಕೇಳಿಬರುತ್ತಿತ್ತು ನಾನು ಹೊರಟು ಹೋದರೆಂದು ತಿಳಿದುಕೊಂಡು ಗೃಹಿಣಿ ಯಜಮಾನರೊಡನೆ ದೊಡ್ಡ ಧ್ವನಿಯಲ್ಲಿ ಮಾತನಾಡುತ್ತಿದ್ದರು ಹೊಂಚಿ ಕೇಳಬೇಕೆಂಬ ಇಷ್ಟ ಎನಗಿರಲಿಲ್ಲ ಅದಕ್ಕಾಗಿ ನಾನು ಅಲ್ಲಿ ನಿಂತವನೂ ಅಲ್ಲ ಆದರೂ ಆ ಮಾತು ನನ್ನ ಕಿವಿಗಳನ್ನು ಕೋರದೇ ತಲೆಯೊಳಗೆ ಹೋಗಿದ್ದವು ಗೃಹಿಣಿ ಹೇಳುತ್ತಿದ್ದರು ನೀವು ಹೇಳುವುದು ಬಹು ಚೆನ್ನಾಗಿದೆ ಪರಿಚಾರಕ ಪರಿಚಾರಕಿಯರ ಮಕ್ಕಳನ್ನು ನಿಮ್ಮ ಮಕ್ಕಳ ಒಡ ಹುಟ್ಟಿದವರೆಂದು ನೋಡಿಕೊಳ್ಳಬೇಕೆ ಆ ಬಿಕಾರಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅವರವರನ್ನು ಅವರವರು ಹುಟ್ಟಿ ಬೆಳೆದ ಅಂತಸ್ತಿನಲ್ಲಿ ಇರಿಸಬೇಕು ಏನೋ ದಿಕ್ಕಿಲ್ಲದ ಹುಡುಗರೆಂದು ಹೇಳುತ್ತಿದ್ದೀರಿ ಉಳಿದ ಅನ್ನದಲ್ಲಿ ಒಂದು ಹಿಡಿ ಅವನಿಗೂ ಇಟ್ಟರಾಯ್ತು ಮನೆಯಲ್ಲಿ ಕೆಲಸ ಮಾಡಿಕೊಂಡಿರಲಿ ಬೀದಿ ಹುಡುಗರನ್ನು ನಮ್ಮ ಮಕ್ಕಳ ಜೊತೆಯಲ್ಲಿ ಬೆರೆಸಿದರೆ ಆಮೇಲೆ ನಮ್ಮ ಮಕ್ಕಳು ಅವರ ಜಾಡನ್ನೇ ಕಲಿತಾರು ಮಕ್ಕಳ ಪೋಷಣೆ ಬಾರ ನನಗೆ ಸೇರಿದ್ದು ನಾಳೆ ಈ ಗಂಡು ಮಕ್ಕಳು ಸಂಸಾರಿಗಳಾದಾಗ ಹೆಣ್ಣು ಮಕ್ಕಳು ಅವರವರ ಗಂಡಂದಿನ ಮನೆಗೆ ಹೋದಾಗ ಇವರ ನಡವಳಿಕೆಗಳನ್ನು ಕಂಡು ಹೆತ್ತ ತಾಯಿಯಾದ ನನ್ನನ್ನು ನಿಂದಿಸುತ್ತಾರೋ ಇಲ್ಲ ನಿಮ್ಮನ್ನು ನಿಂದಿಸುತ್ತಾರೋ ನಾನು ಇದುವರೆಗೆ ಇವರಿಗಾಗಿ ಪಟ್ಟ ಪಡುತ್ತಿರುವ ಶ್ರಮ ಹಾಳಾಗುವುದು ಬೇಡ ನಮ್ಮ ಮಕ್ಕಳೊಡನೆ ಇವನನ್ನು ಬೆರೆಸುವುದು ಖಂಡಿತ ಕೊಡದು ನಾನು ಎಲ್ಲ ವ್ಯವಸ್ಥೆಗಳನ್ನು ತಕ್ಕಂತೆ ಮಾಡುತ್ತೇನೆ ನೀವು ಇದರಲ್ಲಿ ತಲೆ ಹಾಕಬೇಡಿ ಈಗೇನೋ ಆಗಿ ಹೋಯಿತು ಇನ್ನು ಮುಂದೆ ಹೀಗೆ ಬೀದಿಯ ಮಕ್ಕಳನ್ನು ಮನೆಗೆ ಖಂಡಿತ ಕರೆ ತರಬೇಡಿ ನೀವು ನನಗೆ ಈ ವಿಷಯವನ್ನು ಮೊದಲೇ ಏಕೆ ಹೇಳಬಾರದಿತ್ತು ನಾನು ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡುತ್ತಿದ್ದೆ ಗಂಡಸರಿಗೆ ಇಂತಹ ವಿಷಯಗಳಲ್ಲಿ ವಿವೇಕವೇ ಇರುವುದಿಲ್ಲ ಇನ್ನು ಅಲ್ಲಿ ಆ ಮಾತುಗಳನ್ನು ಕೇಳಲು ನನ್ನಿಂದ ಆಗಲಿಲ್ಲ ನಾನು ಅಲ್ಲಿಂದ ಓಡಿ ಹೋಗಿ ತೋಟದ ಒಂದು ಮರದ ಬುಡದ ಹಿಂದೆ ಕುಳಿತುಕೊಂಡು ಅತ್ತೆ ನನ್ನ ದುಃಖಕ್ಕೆ ಕೊನೆಯಲ್ಲಿ ಮೊದಲಲ್ಲಿ ಇಂಥವರ ಮನೆಯಲ್ಲಿ ನಾನು ಏನು ಬೆಳೆದೇನು ಹೇಗೆ ಬೆಳೆದೇನು ಏನು ಕಲಿತೇನು ಇದು ದುರ್ವಿಧಿಯೇ ನನ್ನನ್ನು ಈ ಮನೆಗೆ ಕರೆತಂದದ್ದಾಯಿತು ಲಿಸ್ಸಾ ತಾಯಿಯ ಎದೆಯಲ್ಲಿ ನನಗೆ ಸ್ಥಳವಿತ್ತು ಆ ಆಶೆ ತೋರಿಸಿ ದೈವ ನನ್ನನ್ನು ಹೀಗೆ ನಿರಾಶೆಗೊಳಿಸಿತು ದುಃಖಪಟ್ಟಷ್ಟು ನನ್ನ ಹೃದಯ ಕುಗ್ಗುತ್ತಾ ಬಂತು ತೋಟದ ಆಳು ನಾನು ಮರದ ಹಿಂದೆ ಅಳುವುದನ್ನು ಕಂಡು ಸತ್ತ ಅಜ್ಜಿಗಾಗಿ ದುಃಖಿಸುತ್ತಿದ್ದೇನೆ ಎಂದುಕೊಂಡು ಬಳಿಗೆ ಬಂದು ನನ್ನನ್ನು ಸಮಾಧಾನ ಪಡಿಸಲು ಯತ್ನಿಸಿದ ಅವನು ನನ್ನ ಅಜ್ಜಿಯನ್ನು ಚೆಲ್ಲಾಗಿ ಬಲ್ಲವನು ಪಾಪ ನನ್ನ ಹೊಸ ಸಂಕಟದ ಈ ಕಾರಣವನಿಗೆ ಹೇಗೆ ತಿಳಿಯಬೇಕು ಆದರೂ ಅವನ ಅಂತಃಕರಣನ ಮಾತು ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಕೊಟ್ಟಿತು ಆ ಮನೆಯಲ್ಲಿ ಅದೆಷ್ಟು ಒಗ್ಗಿಕೊಂಡು ನಡೆಯುವುದೇ ನನ್ನ ಕರ್ತವ್ಯವೆಂದು ಆದಷ್ಟು ಒಗ್ಗಿಕೊಂಡು ನಡೆಯುವುದೇ ನನ್ನ ಕರ್ತವ್ಯವೆಂದು ತಿಳಿದು ಯಾವುದೊಂದು ವಿಧದಲ್ಲೂ ಅವರಿಗೆ ಭಾರವಾಗದೆ ಆದಷ್ಟು ಅವರ ಮನೆಗೆ ಉಪಯೋಗವಾಗಿರಲು ಪ್ರಯತ್ನ ಪಟ್ಟೆ ಮುಂದಿನ ಭಾಗವನ್ನು ನಾಳೆ ಕೇಳೋಣ ಅಲ್ಲಿವರಿಗೆ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ